ವಿಪಕ್ಷಗಳ ಇಂಡಿಯಾ ಮೈತ್ರಿ ಕೂಟದಿಂದ ಬಿಜೆಪಿಗೆ ನಷ್ಟ ಆಗುತ್ತಾ ಬಿಜೆಪಿ ನಾಯಕರಿಂದ ಭಾರತ ಹಿಂದೂಸ್ತಾನ ಜಪ ಯಾಕೆ ರಾಜಕೀಯ ನಾಯಕರಿಂದ ಈಗ ಇಂಡಿಯಾ ವರ್ಸಸ್ ಭಾರತ ಗಲಾಟೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳ ಮೈತ್ರಿಕೂಟಕ್ಕೆ ಯು ಪಿ ಎ ಬದಲಾಗಿ ಇಂಡಿಯಾ ಅನ್ನೋ ಒಂದು ಹೆಸರನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲಯನ್ಸ್ ಅಂತ ಅದಕ್ಕೆ ಶಾರ್ಟ್ ಆಗಿ ಇಂಡಿಯಾ ಅಂತ ಹೆಸರನ್ನ ಇಡಲಾಗಿದೆ ಈಗ ಇದೇ ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟದ ಹೆಸರೇ ಸಾಕಷ್ಟು ರಾಜಕೀಯಕ್ಕೆ ಕಾರಣ ಆಗ್ತಾ ಇದೆ ಭಾರತದ ಹೆಸರನ್ನೇ ಬದಲಾವಣೆ ಮಾಡಿ ಅನ್ನೋ ಒಂದು ಕೂಗು ಈಗ ಕೇಳಿ ಬರ್ತಾ ಇದೆ ಬಹುಶಃ ಬೇರೆ ಯಾವುದೇ ದೇಶಕ್ಕೆ ಇಲ್ಲದೇ ಇರ್ತಕ್ಕಂಥ ಒಂದು ಸ್ಪೆಷಲ್ ರೆಕಗ್ನೈಸೇಷನ್ ಭಾರತಕ್ಕೆ ಇಂಡಿಯಾಗೆ ಇದೆ ಅಂತ ಹೇಳ್ಬೋದು ಯಾಕಂದರೆ ಭಾರತಕ್ಕೆ ಎರಡು ಹೆಸರುಗಳು ಭಾರತ ಮತ್ತು ಇಂಡಿಯಾ ಎರಡೂ ಹೆಸರುಗಳಿಂದ ಭಾರತವನ್ನು ಎಲ್ಲರೂ ಕೂಡ ಗುರುಸ್ತಾರೆ ಅದು ಭಾರತೀಯರಾಗಿರ್ಬೋದು ವಿದೇಶಿಗರಾಗಿರ್ಬೋದು ಎಲ್ಲರೂ ಕೂಡ ಇಂಡಿಯಾ ಅಥವಾ ಭಾರತ್ ಈ ಎರಡೂ ನಾಮಗಳಿಂದ ಹೆಸರುಗಳಿಂದ ಕರೀತಾರೆ ಸೊ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಕೆಲವು ದಿನಗಳ ಹಿಂದಷ್ಟು ಒಬ್ಬರು ಅರ್ಜಿ ಕೂಡ ಹಾಕಿದರು ಭಾರತ ದೇಶದ ಹೆಸರನ್ನು ಇಂಡಿಯಾ ಅಂತ ಕರೀಬಾರ್ದು ಕೇವಲ ಭಾರತ್ ಅಂತ ಕರಿಬೇಕು ಭಾರತ ಅಂತ ಕರಿಬೇಕು ಅಂತ ಘೋಷಣೆ ಮಾಡಿ ಆದೇಶವನ್ನು ಕೊಡಿ ತೀರ್ಪು ಕೊಡಿ ಅಂತ ಬಟ್ ಅದಿನೂ ಕೋರ್ಟ್ನಲ್ಲಿದೆ ಇತ್ಯರ್ಥ ಆಗಲಿಲ್ಲ ಈ ನಡುವೆ ಈಗ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಇಂಡಿಯಾ ಅಂತ ಮೈತ್ರಿಕೂಟಕ್ಕೆ ಹೆಸರಿಟ್ಟ ಬಳಿಕ ಒಂದು ರೀತಿ ಬಿ ಜೆ ಪಿಗರು ಹೇಗೆ ಅಟ್ಯಾಕ್ ಮಾಡಬೇಕು ಅನ್ನೋದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ ಹೀಗಾಗಿ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಈಗಾಗಲೇ ತಮ್ಮ ಟ್ವಿಟ್ಟರು ಮತ್ತು ಫೇಸ್ಬುಕ್ ಪೇಜ್ಗಳಲ್ಲಿ ಇಂಡಿಯನ್ ಅಥವಾ ಇಂಡಿಯಾ ಅಂತೆಲ್ಲ ಏನು ಹಾಕ್ಕೊಂಡಿದ್ರು ಬೇರೆ ಬೇರೆ ಈಗ ಎಕ್ಸಾಂಪಲ್ ಬಿಸ್ವಾಸ್ ಶರ್ಮಾ ಸಿ ಎಮ್ಮು ಅವರು ಕೂಡ ಬಿ ಜೆ ಪಿಯ ಸಿ ಎಮ್ಮು ಅವರು ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಸಿ ಎಮ್ ಅಂತ ಹಾಕ್ಕೊಂಡಿದ್ರು ಇಂಡಿಯಾ ಅಂತಿತ್ತು ಅದನ್ನು ಈಗ ಅವರು ಭಾರತ್ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಹೀಗೆ ಸಾಕಷ್ಟು ಬದಲಾವಣೆಗಳನ್ನು ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ ಸೊ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಶರ್ಮಾ ಬಿಸ್ವಾಸ್ ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಅಸ್ಸಾಂ ಚೀಫ್ ಮಿನಿಸ್ಟರ್ ಇಂಡಿಯಾ ಅಂತೆಲ್ಲ ಹಾಕೊಂಡಿದ್ರು ಆ ಇಂಡಿಯಾ ಬದ್ಲೀಗ ಭಾರತ ಅಂತ ಚೇಂಜ್ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಸಾಕಷ್ಟು ಬಿಜೆಪಿ ನಾಯಕರು ಇಂಡಿಯಾ ಅಂತಿದ್ದ ಕಡೆಯೆಲ್ಲ ಭಾರತ್ ಅಂತ ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ ಇದು ಒಂದು ರೀತಿ ಇಷ್ಟುವಿನ ಭಾರತದಲ್ಲಿ ಜಾತಿ ವಿಚಾರವಾಗಿ ರಾಜಕಾರಣ ಆಗ್ತಾ ಇತ್ತು ಧರ್ಮದ ವಿಚಾರವಾಗಿ ರಾಜಕಾರಣ ಆಗ್ತಾ ಇತ್ತು ಡೆವಲಪ್ಮೆಂಟ್ ವಿಚಾರವಾಗಿ ರಾಜಕಾರಣ ಆಗ್ತಾ ಇತ್ತು ಭ್ರಷ್ಟಾಚಾರದ ವಿಚಾರವಾಗಿ ರಾಜಕಾರಣಕ್ಕೆ ಕಾರಣ ಆಗ್ತಾ ಇತ್ತು ಈಗ ಒಂದು ಹೆಸರಿಗೆ ಅದು ಭಾರತದ ಹೆಸರಿಗೆ ರಾಜಕಾರಣ ಆಗ್ತಾ ಇದೆ ಇಂಡಿಯಾನ ಭಾರತ ಇಂಡಿಯಾನ ಭಾರತ ಈಗೊಂದು ಚರ್ಚೆ ಆಗ್ತಾ ಇದೆ ಯಾಕಂದರೆ ಈಗ ಎನ್ ಡಿ ಎ ನಾಯಕರು ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಮೈತ್ರಿ ಮೈತ್ರಿ ಕೂಟ ಭಾರತವನ್ನು ಸೋಲಿಸಿ ಅಂತ ಹೇಳಕ್ಕಾಗಲ್ಲ ಅಥವಾ ಇಂಡಿಯಾ ಸೋಲಿಸಿ ಅಂತ ಹೇಳೋಕ್ಕಾಗಲ್ಲ ಇಂಡಿಯಾ ಮೈತ್ರಿ ಕೂಡ ಸೋಲ್ಸಿ ಅಂತ ಹೇಳೋಕ್ಕಾಗತ್ತೆ ನಮ್ಮ ಭಾಷಣಗಳಲ್ಲಿ ಪ್ರಚಾರ ಮಾಡಬೇಕಾದ್ರೆ ಇಂಡಿಯಾ ಭ್ರಷ್ಟಾಚಾರ ಇಂಡಿಯಾ ಮೈತ್ರಿ ಕೂಡ ಭ್ರಷ್ಟಾಚಾರದ್ದು ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಇಂಡಿಯಾ ಅನ್ನೋ ಪದ ಬರುತ್ತೆ ಯಾವ ಥರ ಇವರನ್ನು ಟಾರ್ಗೆಟ್ ಮಾಡಬೇಕು ಅನ್ನೋದು ಈಗ ಬಿ ಜೆ ಪಿ ನಾಯಕರಿಗೆ ಒಂದು ರೀತಿ ತೊಡಕಾಗ್ತಾ ಇದೆ ಹೀಗಾಗಿನೇ ಇಂಡಿಯಾ ಬದಲಿಗೆ ನಾವು ಭಾರತ ಬಳಸೋಣ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ಈ ನಡುವೆ ಈಗಾಗಲೇ ಬಿ ಜೆ ಪಿ ಐ ಟಿ ಸೆಲ್ ಅವರು ಕಾನೂನು ಸೆಲ್ ಕೂಡ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಕೂಡ ಬರೆದು ಯಾವುದೇ ಕಾರಣಕ್ಕೂ ಇಂಡಿಯಾ ಮೈತ್ರಿಕೂಟದ ಹೆಸರಿಗೆ ಅವಕಾಶ ಮಾಡಿಕೊಡಬಾರ್ದು ಅಂತ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಟ್ ಮೈತ್ರಿಕೂಟದ ಹೆಸರು ರಿಜಿಸ್ಟ್ರೇಷನ್ ಆಗಬೇಕು ಏನಿಲ್ಲ ಚುನಾವಣಾ ಆಯೋಗದಲ್ಲಿ ಈಗ ಪಕ್ಷ ಆದರೆ ಜ ರಿಜಿಸ್ಟ್ರೇಷನ್ ಆಗಬೇಕು ಆದರೆ ಮೈತ್ರಿಕೂಟ ಚುನಾವಣಾ ಆಯೋಗಕ್ಕೆ ರಿಜಿಸ್ಟರ್ ಆಗಬೇಕು ಅಂತೇನಿಲ್ಲ ಜೊತೆಗೆ ಇಂಡಿಯಾ ಅಂತವರು ರಿಜಿಸ್ಟರ್ ಕೂಡ ಮಾಡಿಸಲ್ಲ ಏನು ಇಂಡಿವಿಜುವಲ್ ಆಗಿದೆ ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿ ಅಲಯನ್ಸ್ ಇದನ್ನು ರಿಜಿಸ್ಟರ್ ಮಾಡಿಸ್ತಾರೆ ಹೊರತು ಇಂಡಿಯಾ ಅಂತ ರಿಜಿಸ್ಟ್ರೇಷನ್ ಮಾಡಿಸಲ್ಲ ಶಾರ್ಟ್ ಫಾರ್ಮ್ ಹಾಗಾಗಿ ಚುನಾವಣಾ ಆಯೋಗ ಕೂಡ ಇದಕ್ಕೆ ತಕ್ರಾರು ತೆಗೆಯುವಂಥ ಸಾಧ್ಯತೆ ಇಲ್ಲ ಅಂತ ಹೇಳ್ಬೋದು ಆದರೆ ಬಿ ಜೆ ಪಿ ವರ್ಸಸ್ ಬಿ ಜೆ ಪಿ ನಾಯಕರು ಬಿ ಜೆ ಪಿಯ ಹಾರ್ಡ್ ಕೋರ್ ಫ್ಯಾನ್ಸು ರಾಷ್ಟ್ರೀಯತೆ ವಿಚಾರವಾಗಿ ಏನು ಸಾಕಷ್ಟು ನಾವು ರಾಷ್ಟ್ರೀಯವಾದ ಇಂಡಿಯಾ ಒಂದೇ ದೇಶ ಇದೆಲ್ಲವೂ ಕೂಡ ಪರಿಕಲ್ಪನೆ ಇತ್ತು ಆ ಒಂದು ಪರಿಕಲ್ಪನೆಗೆ ಎನ್ ಡಿ ಎಗೆ ಸರಿಯಾದ ರೀತಿಯಾಗಿ ಟ್ಯಾಂಕ್ ಕೊಟ್ಟಿದ್ದಾರೆ ಇಂಡಿಯಾ ಅಂತ ಹೆಸರಿಟ್ಟು ಅನ್ನೋ ಚರ್ಚೆ ಆಗ್ತಾ ಇದೆ ಬಟ್ ಇದು ಕೂಡ ರಾಜಕಾರಣ ಆಗ್ತಾ ಇದೆ ಸಾಕಷ್ಟು ಜನ ಭಾರತವನ್ನು ಇಂಡಿಯಾ ಅನ್ನೋದು ಬ್ರಿಟಿಷ್ ನಿಟ್ಟು ಅಂತ ಹೆಸರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಥರ ಆಯಿತು ಈಗ ಕಾಂಗ್ರೆಸ್ ಅವರು ಅದೇ ಥರ ಇಟಲಿ ಮತ್ತು ಬ್ರಿಟನ್ನ ಕಲ್ಚರನ್ನು ಮುಂದುವರಿಸ್ತಾ ಇದ್ದಾರೆ ನಮ್ಮದೇನಿದ್ರು ಭಾರತ್ ನಮ್ಮನ್ನು ಹಿಂದೂಸ್ತಾನಿಗಳು ಅಂತ ಕರೀತಾರೆ ನಾವು ಹಿಂದೂಸ್ತಾನ ಅಂತ ಕರೆಯೋಣ ಭಾರತ ಅಂತ ಕರೆಯೋಣ ಇಂಡಿಯಾ ಅಂತ ಕರೆಯೋದು ಬೇಡ ಅಂತ ಬಿ ಜೆ ಪಿಯ ಆರ್ಡ್ ಕೋರ್ ಫ್ಯಾನ್ಸ್ ಈಗ ಟ್ವಿಟರ್ ಮತ್ತು ಫೇಸ್ಬುಕ್ನಲ್ಲಿ ಟ್ರೆಂಡ್ ಮಾಡ್ತಾ ಇದ್ದಾರೆ ಸೊ ಭಾರತದ ಹೆಸರು ಈಗ ರಾಜಕಾರಣಕ್ಕೆ ಬಳಕೆ ಇದೆ ಸೊ ಇಂಡಿಯಾ ಅಂತ ಕರಿಬೇಕಾ ಭಾರತ ಅಂತ ಕರಿಬೇಕಾ ಬಹುಶಃ ನಮ್ಮೆಲ್ಲ ಕಡೆ ನಮ್ಮ ನ್ಯಾಷನಲ್ ನ್ಯಾಷನಲ್ ಯಾವುದಪ್ಪ ನ್ಯಾಷನಲಿಟಿ ಯಾವುದು ಅಂದಾಗ ಇಂಡಿಯನ್ ಅಂತ ಕರಿತೀವಿ ನಾವು ಯಾವ ದೇಶ ಅಂದರೆ ಇಂಡಿಯಾ ಅಂತ ಕರಿತೀವಿ ಎಲ್ಲ ರೀತಿಯ ಸರ್ಕಾರಿ ದಾಖಲೆಗಳು ಕೂಡ ಅದಿರುತ್ತೆ ಇಂಡಿಯಾ ಇಂಡಿಯನ್ ಅಂತ ಸೊ ಈಗ ಸೊ ಇಂಡಿಯಾ ಅನ್ನೋ ಒಂದು ಮೈತ್ರಿಕೂಟದ ಹೆಸರನ್ನು ಬಿ ಜೆ ಪಿ ನಾಯಕರು ಹೇಗೆ ಟಾರ್ಗೆಟ್ ಮಾಡ್ತಾರೆ ಅನ್ನೋ ವಿಚಾರಕ್ಕೆ ಇಂಡಿಯಾ ವರ್ಸಸ್ ಭಾರತ್ ಅನ್ನೋ ಒಂದು ಜಗಳ ಶುರುವಾಗ್ತಿದೆ ನಿಮ್ಮ ಪ್ರಕಾರ ಇಂಡಿಯಾ ವರ್ಸಸ್ ಭಾರತ್ ರಾಜಕೀಯಕ್ಕೆ ಏನು ವಸ್ತು ಆಗ್ತಾಯಿದೆ ನಮ್ಮ ದೇಶದ ಹೆಸರು ಇದು ಬೇಕಾಗಿತ್ತಾ ಇದೇ ವಿಚಾರವಾಗಿ ಈ ರೀತಿಯ ಕಿತ್ತಾಟಗಳು ಬೇಕಾ ಏನು ಹೇಳ್ತಾರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ